नमस्कार, नानु प्रीति सुप्रेता राधा तुळुनाड चैनल के तमगेल्लरिगू सुस्वागत। इवत नावु मुंडी केसुविन दंटिनिंद अथवा कालिनिंद मज्जिगे हुळि मत्तु पल्य एरडु रेसिपी हेगे माडोदु अंत नोड्कोळ्ळोण। हेच्चागि इदन्न आषाढ मासदल्लि अडुगे माड्तारे। नोडि इदे मुंडी केसु, मुंडि अल्ल मुंडी केसु बर्तदे अदु। ಇದರಲ್ಲಿ ಕೂಡ ಅಷ್ಟೇ ಎರಡು ಟೈಪ್ ಇರುತ್ತದೆ। ಇದರ ಒಂದು ದಂಟನ್ನು ನಾನು ಕಾಲನ್ನು ತಗೊಂಡಿದ್ದೇನೆ, ಒಂದು ಗೆಡ್ಡೆ ಆಗುವಂತದ್ದು ಮತ್ತೆ ಇನ್ನೊಂದು ಕೇವಲ ಬೇರು ಮಾತ್ರ ಆಗುವಂತದ್ದು, ಎರಡನ್ನು ಈ ಅಡುಗೆಗೆ ಬಳಸ್ಕೊಬಹುದು। ಈಗ ಇದನ್ನ ನಾನು ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ। ಆದರೆ ಮುಂಡಿ ಬೇರೆನೇ ಇದೆ, ಅದನ್ನ ಈ ರೀತಿ ಅಡುಗೆಗೆ ಬಳಸಲಿಕ್ಕೆ ಆಗೋದಿಲ್ಲ। ಅದು ಹೆಚ್ಚಿನವರಿಗೆ ಗೊತ್ತಿರ್ತದೆ, ಅದರಲ್ಲಿ ದೊಡ್ಡ ಗೆಡ್ಡೆ ತರ ಬರ್ತದೆ ಮುಂಡಿ। ತರಕಾರಿ ಅಂಗಡಿಯಲ್ಲೆಲ್ಲ ಮಾರ್ಲಿಕ್ಕೆಲ್ಲ ಸಿಗ್ತದೆ, ಅದರ ದಂಟನ್ನು ನಾವು ಅಡುಗೆಗೆ ಬಳಸಲಿಕ್ಕೆ ಆಗೋದಿಲ್ಲ। ಈಗ ಇದರ ನಾರನ್ನು ಈ ರೀತಿ ತಗೊಳ್ಳಬೇಕು। ನಂತರ ನಾವೀಗ ಅಡುಗೆಗೆ ಇವತ್ತು ಬಳಸದಿದ್ರೆ ನೆನ್ನೆನೇ ಇದರ ಕಾಲನ್ನು ಕಟ್ ಮಾಡಿ ಇಟ್ಕೋಬೇಕು। ಯಾಕಂದ್ರೆ ಕೆಸುವಿನ ಕಾಲು, ಕೆಸು ಅಂದ್ರೆ ಒಂದು ನಮಗೆ ತಕ್ಷಣಕ್ಕೆ ನೆನಪು ಬರೋದು ತುರಿಕೆ। ಆಗ ಈ ಒಂದು ಕೆಸುವಿನ ಕಾಲನ್ನು ಹಿಂದಿನ ದಿನ ಕಟ್ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಒಂದು ತುರಿಕೆಯ ಅಂಶ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ। ನಂತರ ಮತ್ತೆ ಅಡುಗೆಗೆ ಮಾಡುವಾಗ ನಮಗೆ ತುರಿಕೆ ಏನು ಇರುವುದಿಲ್ಲ ಇದು, ಯಾಕಂದ್ರೆ ನಾವು ಹುಣಸೆ ರಸ ಅಥವಾ ಅಂಬಡೆಕಾಯಿ ಹಾಕಿ ಇದನ್ನ ಬೇಯಿಸ್ಕೊಳ್ಳುವಂಥದ್ದು, ಆಗ ಇದರಲ್ಲಿದ್ದ ತುರಿಕೆ ಅಂಶ ಎಲ್ಲ ಹೋಗ್ತದೆ। ನಂತರ ಇದನ್ನ ನಮಗೆ ಬೇಕಾದ ಸೈಜಿಗೆ ನಾವು ಕಟ್ ಮಾಡ್ಕೋಬಹುದು। ನಾನು ಇವತ್ತು ಮಜ್ಜಿಗೆ ಹುಳಿ ಮತ್ತು ಪಲ್ಯ ಎರಡಕ್ಕೂ ಜೊತೆಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಪ್ರೇಟ್ ಸಪ್ರೇಟ್ ಆಗಿ ಕಟ್ ಮಾಡ್ಕೊಳ್ತಾ ಇಲ್ಲ। ಇದರಲ್ಲಿ ಅರ್ಧದಷ್ಟು ಮಜ್ಜಿಗೆ ಹುಳಿ ಮಾಡ್ಕೊತಾ ಇದ್ದೀನಿ, ನಂತರ ಅರ್ಧದಷ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ। ಇದು ತುಂಬಾ ರುಚಿಯಾಗಿ ಇರ್ತದೆ। ಈ ಮಜ್ಜಿಗೆ ಹುಳಿ ಉಂಟಲ್ಲ, ಸೌತೆಕಾಯಿ ಎಲ್ಲ ಮಜ್ಜಿಗೆ ಹುಳಿ ಮಾಡ್ತೀವಲ್ಲ, ಅದಕ್ಕಿಂತಲೂ ರುಚಿಯಾಗಿ ಬರ್ತದೆ। ಇದನ್ನ ನಾನು ಎರಡು ಸತಿ ತೊಳ್ಕೊಳ್ತಾ ಇದ್ದೀನಿ। ನೀವು ಖಂಡಿತವಾಗಿ ನಿಮ್ಮಲ್ಲಿ ಈ ರೀತಿ ಮುಂಡಿ ಕೆಸು ಇದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ। ಈಗ ಇದರಲ್ಲಿ ಅರ್ಧದಷ್ಟನ್ನು ಕುಕ್ಕರಿಗೆ ಹಾಕಿ ರುಚಿಗೆ ಸ್ವಲ್ಪ ಉಪ್ಪು, ಒಂದೂವರೆ ಚಮಚದಷ್ಟು ಹುಣಸೆ ಹಣ್ಣಿನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಇದನ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಒಂದು ಸೀಟಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ। ಇದು ತುಂಬ ಬೇಗನೆ ಬೇಯುತ್ತೆ ಕೂಡ, ಡೈರೆಕ್ಟ್ ಒಲೆಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೋದು। ನಂತರ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಒಂದು ಸೀಟಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ। ಈಗ ಮಸಾಲೆಗೆ ಒಂದು ಕಪ್ನಷ್ಟು ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಹಸಿಮೆಣಸು, ಇದು ಮನೆಯಲ್ಲೇ ಆಗಿರುವ ಹಸಿಮೆಣಸು, ಒಂದು ಕಪ್ನಷ್ಟು ಮಜ್ಜಿಗೆ ತಗೊಂಡು ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಮಚ ಬೆಳತಿಗೆ ಅಕ್ಕಿ, ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ। ಇಲ್ಲಿ ಉಳಿದರ್ಧ ಮಜ್ಜಿಗೆಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ರುಬ್ಬುವಾಗ। ಈಗ ಕೆಸುವಿನ ದಂಟು ಚೆನ್ನಾಗಿ ಬೆಂದಿದೆ, ಇದನ್ನ ನಾನು ಬೇರೆ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ। ನಾವಂದರೆ ಹೆಚ್ಚಾಗಿ ಅಡುಗೆಗೆ ಮಣ್ಣಿನ ಪಾತ್ರೆ ಬಳಸ್ತೀವಿ, ಇದು ತುಂಬ ರುಚಿಯಾಗಿ ಬರ್ತದೆ ಈ ಮಣ್ಣಿನ ಪಾತ್ರೆಯಲ್ಲಿ। ನಂತರ ರುಬ್ಕೊಂಡ ಕೊಬ್ಬರಿ ತುರಿಯ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ। ಇಲ್ಲಿ ನಿಮಗೆ ಈಗ ಒಮ್ಮೆಗೆ ನೀರು ಹಾಕುವಾಗ ಜಾಸ್ತಿ ಅಂತ ಅನಿಸ್ಬೋದು, ಆದರೆ ನಾವು ಅಕ್ಕಿ ಹಾಕಿ ರುಬ್ಕೊಂಡಿರೋದ್ರಿಂದ ಇದು ಕುದಿ ಬರುವಾಗ ದಪ್ಪ ಆಗ್ತದೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು ಚಮಚದಷ್ಟು ಬೆಲ್ಲದ ಪುಡಿನೂ ಸೇರಿಸ್ಕೊಂಡಿದ್ದೀನಿ। ನಂತರ ಇದನ್ನ ನಾನು ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ। ಇವಾಗ ನೋಡಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ, ನಾನು ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ। ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ, ಹಾಗೆ ಹತ್ತು ಮೆಂತ್ಯಕಾಳು, ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ। ಈಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ, ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ। ಈಗ ಪಲ್ಯಕ್ಕೆ ಎರಡು ಚಮಚ ತೆಂಗಿನೆಣ್ಣೆ, ಒಂದು ಚಮಚ ಉದ್ದಿನ ಬೇಳೆ, ಅರ್ಧ ಚಮಚ ಸಾಸಿವೆ, ಒಂದು ಚಮಚ ತೊಗರಿಬೇಳೆ, ಒಂದು ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದೀನಿ। ಸಿಡಿತ ಬರುವಾಗ ಕೆಸುವಿನ ದಂಟನ್ನು ಸೇರಿಸಿಕೊಂಡು ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪುಡಿ, ಒಂದು ಚಮಚದಷ್ಟು ಹುಣಸೆ ಹಣ್ಣಿನ ಪ್ಯೂರಿ, ಒಂದೂವರೆ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು। ಬೆಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಎಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿ, ಹಾಗೆ ಖಾರದ ಪ್ರಮಾಣವನ್ನು ಅಷ್ಟೇ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು। ಇನ್ನು ಆರು ನಿಮಿಷ ನಾನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ನೀರೇನು ಸೇರಿಸಿಲ್ಲ, ಇದರಲ್ಲೇ ಇರುವ ನೀರು ಬಿಟ್ಕೊಂಡು ನಂತರ ಅದಾಗಿ ಆರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು। ಈಗ ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ, ಒಂದು ಚಮಚದಷ್ಟು ಜೀರಿಗೆ, 7-8 ಎಸಳು, ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು ಈ ಒಂದು ಕೆಸುವಿನ ದಂಟು ಬೇಯಲಿಕ್ಕಿಟ್ಟಿದ್ದೀವಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೋಬೇಕು। ಚೆನ್ನಾಗಿ ಮಿಶ್ರ ಮಾಡಿಕೊಂಡು ನಂತರ ಇದನ್ನ ಬೇಯಿಸ್ಕೊಳ್ಳಿಕ್ಕೆ ಇಲ್ಲ, ಸ್ಟೌ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ರೆ ತೆಂಗಿನ ತುರಿ ಅದೇ ಒಂದು ಬಿಸಿಗೆ ಬೇಯುತ್ತೆ, ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ। ಖಂಡಿತವಾಗಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। Thank you friends.